ಸುಜ್ಞಾನ ಸೇವಾ ಟ್ರಸ್ಟ್ ಮೂರ್ನಾಡು ವತಿಯಿಂದ ನೂತನ ಟ್ರಸ್ಟ್ನ ಆರಂಭದ ಹಿನ್ನೆಲೆಯಲ್ಲಿ ಪ್ರಾರಂಭದ ಅಂಗವಾಗಿ ಇದೀಗ ಭಗವದ್ಗೀತಾ ಗ್ರಂಥಾಭಿಯಾನವನ್ನು ನಡೆಸಲಾಗ್ತಾ ಇದೆ. ಡಾಕ್ಟರ್ ಮಹಾಬಲೇಶ್ವರ್ ಭಟ್ ರವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಿಂದೂ ಬಾಂಧವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಭಗವದ್ಗೀತಾ ಅಭಿಯಾನ ಮತ್ತು ಗೀತಸಾರವನ್ನು ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಸುಜ್ಞಾನ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಕಾರ್ಯವನ್ನು ನಿರ್ವಹಿಸಲಿದೆ ಎನ್ನುವಂಥ ಮಾಹಿತಿಯನ್ನು ಡಾಕ್ಟರ್ ಮಹಾಬಲೇಶ್ವರ್ ಭಟ್ ರವರು ನೀಡಿದ್ದಾರೆ. ಸ್ವಾಮಿಗಳೀಗ ಸುಜ್ಞಾನ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ಟ್ರಸ್ಟ್ ಮಾಡಿದ್ದೀರಾ. ಈ ಟ್ರಸ್ಟ್ನ ಮುಖಾಂತರ 17ನೇ ತಾರೀಕಿಗೆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಾ. ಏನು ಇದರ ಒಂದು ಉದ್ದೇಶ ಮತ್ತು ಇದು ಒಂದು ಮೂಲ ಉದ್ದೇಶ ಏನು ಮತ್ತು ಜನರಿಗೆ ಇದರಿಂದ ಏನು ಒಂದು ತಿಳುವಳಿಕೆಯನ್ನು ಕೊಡೋಕ್ಕೆ ಬಯಸ್ತೀರಾ? ದಿನಾಂಕ 17/9/2022 ಶನಿವಾರ ದಿವಸ ಮಧ್ಯಾಹ್ನ ಮೇಲೆ 2 ಗಂಟೆಯಿಂದ 6:30ವರೆಗೆ ಒಂದು ಕಾರ್ಯಕ್ರಮವನ್ನು ಸುಜ್ಞಾನ ಸೇವಾ ಟ್ರಸ್ಟ್ ಶುಭಾರಂಭ ಹಾಗೂ ಸುಜ್ಞಾನ ಸೇವಾ ಟ್ರಸ್ಟಿನ ಕಾರ್ಯಕ್ರಮದ ಚಿತ್ರಣ ಹೇಗಿರ್ತದೆ ಎನ್ನುವಂಥದ್ದನ್ನು ನಾವು ಮಾಡೋದಕ್ಕಾಗಿ ಒಂದು ಮುಂದಾಗಿದ್ದೇವೆ. ಸುಜ್ಞಾನ ಸೇವಾ ಟ್ರಸ್ಟ್ ಎನ್ನುವುದು ಮೊದಲು ಇಲ್ಲಾಗಿತ್ತು, ಇದನ್ನು ಹೊಸದಾಗಿ ನಾವು ನಿಯೋಜಿತ ಇದನ್ನು ರಚನೆ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಇದರ ಪ್ರಯೋಜನಗಳು ಏನು ಅಂತ ಕೇಳಿದರೆ, ಸುಜ್ಞಾನ ಎನ್ನುವಂಥ ಶಬ್ದವು ಭಗವದ್ಗೀತೆಯಿಂದ ಬಂದಿರತಕ್ಕಂಥದ್ದು. ಅಂದರೆ ನಮ್ಮ ಹಿಂದೂ ಧರ್ಮಗ್ರಂಥದ ಮುಖ್ಯ ಗ್ರಂಥವಾಗಿರ್ತಕ್ಕಂತಹ ಭಗವದ್ಗೀತೆಯಲ್ಲಿ ಬಂದಿರತಕ್ಕಂಥದ್ದು ಸುಜ್ಞಾನ ಎನ್ನುವಂತಹ ಶಬ್ದಗಳು ಬಂದಿರೋದು. ಅದರಲ್ಲಿ ಒಂದು ಅಧ್ಯಾಯವೇ ಸುಜ್ಞಾನ ಅನ್ನುವಂಥ ಅಧ್ಯಾಯಗಳಿದೆ. ಅದನ್ನು ನಾವು ಎಲ್ಲ ಜನಸಾಮಾನ್ಯರಿಗೂ ಭಗವದ್ಗೀತೆ ಎನ್ನುವಂಥದ್ದು ಏನು ಅಂದರೆ ಸಂಸ್ಕೃತದಲ್ಲಿದೆ, ಅದು ಒಂದು ಕಬ್ಬಿಣ ಕಡಲೆ, ಅದನ್ನು ಮೇಲಿಕ್ಕೂ ಆಗಲ್ಲ, ಅದನ್ನು ಅದರೊಳಗಿರುವ ಹುರುಣನು ತೆಗಿಲಿಕ್ಕಾಗಲ್ಲ ಅನ್ನುವಂಥ ಒಂದು ಭಾವನೆ ಜನರಿಗೆ ಹುಟ್ಟಿದೆ. ಹಾಗಾಗಿ ನಮ್ಮ ಧರ್ಮದ ವಿಶೇಷತೆಗಳು, ನಮ್ಮ ಧರ್ಮದಲ್ಲಿ ಏನಿದೆ, ನಮ್ಮ ಧರ್ಮಗ್ರಂಥದಲ್ಲಿ ವಿವರಣೆಗಳು ಏನಿದೆ ಅಥವಾ ಅದರಲ್ಲಿ ಅದರ ಅರ್ಥವೇನು ಎನ್ನುವಂಥದ್ದು ಎಲ್ಲರಿಗೂ ಅದರ ಬಗ್ಗೆ ಪರಿಕಲ್ಪನೆ ಇಲ್ಲ. ಅದಕ್ಕಾಗಿ ಜನಸಾಮಾನ್ಯರಿಗೆ ಇದನ್ನು ಪರಿಕಲ್ಪನೆ ತಲುಪಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮ ಗುರುಗಳಾಗಿರ್ತಕ್ಕಂಥ ಸುವರ್ಣವಲ್ಲಿ ಮಠಾಧೀಶರು ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಮೊದಲು ತುಂಬ ಸಾರಿ ಭಗವದ್ಗೀತಾ ಅಭಿಯಾನ ಅನ್ನುವುದನ್ನೇ ಮಾಡಿದ್ದಾರೆ. ಯಾಕೆ ಕೇಳಿದರೆ, ಇದಕ್ಕೆ ಈ ಭಗವದ್ಗೀತೆ ಎನ್ನುವಂತಹದ್ದನ್ನು ಪ್ರತಿಯೊಬ್ಬ ಹಿಂದೂ ಯಾವುದೇ ಜಾತಿ ಯಾವುದೇ ಪಂಗಡವನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ಹಿಂದೂ ಆದಂತಹ ವ್ಯಕ್ತಿ ಆ ಗ್ರಂಥದ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಳ್ಬೇಕು, ಮತ್ತಲ್ಲದೆ ಆ ಗ್ರಂಥವನ್ನು ಓದಬೇಕು ಎನ್ನುವಂಥ ಉದ್ದೇಶದಿಂದ ಅದನ್ನು ಕಾರ್ಯಕ್ರಮವನ್ನು ಮಾಡಿದರು. ಅದೇ ಪ್ರಕಾರ ನಾವು ಆ ಗುರುಗಳ ಆಶೀರ್ವಾದದ ಮೇರೆಗೆ ಇವತ್ತು ನಾವು ಧರ್ಮ ಗ್ರಂಥದ ಸಂಪೂರ್ಣ ಪರಿಕಲ್ಪನೆ ತಿಳುವಳಿಕೆ ಇಡೀ ಸಮಾಜಕ್ಕೆ ಎಲ್ಲ ಹಿಂದೂ ಸಮಾಜಕ್ಕೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಟ್ರಸ್ಟನ್ನು ಮಾಡಿಕೊಂಡಿದ್ದೇವೆ. ಯಾಕೆ ಕೇಳಿದರೆ, ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹೀಗೆ ಎಲ್ಲ ಜಿಲ್ಲೆಗಳಲ್ಲಿ ಕೆಲವಷ್ಟು ಜಿಲ್ಲೆಗಳಲ್ಲಿ ಏನು ಕೇಳಿದರೆ, ಪುರಾಣ ವಿಶೇಷವಾಗಿ ಪುರಾಣ ದಿನಾಂಕ 17/9/2022 ಶನಿವಾರ ಮಧ್ಯಾಹ್ನ 2 ಗಂಟೆಗೆ ಸುಗುಣ ಕಾಂಪ್ಲೆಕ್ಸ್ ಮಾರ್ಕೆಟ್ ರೋಡ್ ಮೂರ್ನಾಡು, ಇದರಲ್ಲಿ ಸುಜ್ಞಾನ ಸೇವಾ ಟ್ರಸ್ಟ್ ವತಿಯಿಂದ ಭಗವದ್ಗೀತೆಯ ಸಂಪೂರ್ಣ ತಿಳುವಳಿಕೆ, ಮತ್ತಲ್ಲದೆ ಭಗವದ್ಗೀತೆಯ ಮತ್ತು ಪುರಾಣ ಮಹಾಭಾರತ ರಾಮಾಯಣ ಪುರಾಣ ಗ್ರಂಥಗಳ ತಿಳುವಳಿಕೆಯ ಬಗ್ಗಾಗಿ ಶ್ರೀಕೃಷ್ಣ ಸಂಧಾನ ಎಂಬ ಯಕ್ಷಗಾನ ತಾಳಮದ್ದಲೆಯನ್ನು ಏರ್ಪಡಿಸಿಕೊಂಡು ಆ ಮಹಾಭಾರತದ ಒಂದು ಭಾಗದ ಒಂದು ಕಥೆಯಾಗಿರ್ತಕ್ಕಂತಹ ಕಥೆಯನ್ನು ತಾಳಮದ್ದಲೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತೀವಿ.